ಸಾಮಾಜಿಕ ಜಾಲತಾಣದಲ್ಲಿ ಪರಿಚಯ ಆದಂತಹ ಯುವಕನೋರ್ವನಿಗೆ ಮಹಿಳೆಯೊಬ್ಬರು ಹನಿ ಟ್ರ್ಯಾಪ್ ಮಾಡಿ ಹಣ ನೀಡುವಂತೆ ಒಂದು ಬೇಡಿಕೆ ಇಟ್ಟಂತಹ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇದೀಗ ನಾಲ್ವರನ್ನ ಪೊಲೀಸರು ಬಂಧಿಸಿದ್ದಾರೆ. ಇಬ್ಬರು ಮಹಿಳೆಯರು ಸೇರಿದಂತೆ ಇಬ್ಬರು ಯುವಕರನ್ನ ಪೊಲೀಸರು ಬಂಧಿಸಿರತಕ್ಕಂಥದ್ದು. ಕುಂಬಳೆ ಮೂಲದ ಯುವಕನೋರ್ವನಿಗೆ ಸಾಮಾಜಿಕ ಜಾಲತಾಣದಲ್ಲಿ ಕೃಷ್ಣಾಪುರ ಮೂಲದ ಇಬ್ಬರು ಮಹಿಳೆಯರು ಪರಿಚಯ ಆಗ್ತಾರೆ. ಬಳಿಕ ಯುವಕನೊಂದಿಗೆ ಸಲುಗೆಯಿಂದ ವರ್ತಿಸ್ತಾರೆ, ಭೇಟಿಯಾಗಬೇಕು ಅನ್ನುವ ಬಗ್ಗೆ ಕೂಡ ಹೇಳಿಕೊಳ್ತಾರೆ. ಕೃಷ್ಣಾಪುರಕ್ಕೆ ಅಂದರೆ ಮಂಗಳೂರಿನ ಸುರತ್ಕಲ್ನ ಕೃಷ್ಣಾಪುರಕ್ಕೆ ಬರುವಂತೆ ಕೂಡ ಹೇಳ್ತಾರೆ. ಇಬ್ಬರು ಮಹಿಳೆಯರ ಜೊತೆ ಮತ್ತಿಬ್ಬರು ಯುವಕರು ಕೂಡ ಇರ್ತಾರೆ. ಈತನನ್ನು ನಿರ್ಜನ ಪ್ರದೇಶಕ್ಕೆ ಕರೆದೊಯ್ದು ವಿವಸ್ತ್ರಗೊಳಿಸಿ ಆತನ ಫೋಟೋವನ್ನು ಕ್ಲಿಕ್ಕಿಸಿ 5 ಲಕ್ಷ ರೂ ಬೇಡಿಕೆಯನ್ನು ಇಡ್ತಾರೆ. ಯುವಕನ ಕಾರನ್ನು ಒತ್ತೆ ಇಟ್ಟು ಕೂಡ ಕಳುಹಿಸಿದ್ರು. ಆರೋಪಿಗಳು ಕಿರುಕುಳ ಹೆಚ್ಚಾದಂತೆ ಯುವಕನು ಕೂಡ CCB ಪೊಲೀಸರಿಗೆ ದೂರು ನೀಡಿದ್ದ. ಹಣಕ್ಕಾಗಿ ಪಂಪ್ವೆಲ್ ಬರುವಂತೆ ಮಹಿಳೆಯರಿಗೆ ಹೇಳಿದ್ದು, ಹಣ ಪಡೀಲಿಕ್ಕೆ ಬಂದಂತಹ ಸಂದರ್ಭದಲ್ಲಿ ಆರೋಪಿಗಳನ್ನ CCB ಪೊಲೀಸರು ಬಂಧಿಸಿದ್ದಾರೆ. ಇದು ಮಂಗಳೂರಿನಲ್ಲಿ ಆಗಿರ್ತಕ್ಕಂತಹ ಹನಿ ಟ್ರ್ಯಾಪ್ ಪ್ರಕರಣ. ಇಬ್ಬರು ಮಹಿಳೆಯರು ಸೇರಿದಂತೆ ಯುವಕರ ಜೊತೆಗೂಡಿಕೊಂಡು ಯುವಕನೊಬ್ಬನಿಗೆ ಹಣೆ ಮೋಸ ಮಾಡಲಿಕ್ಕೆ ಯತ್ನಿಸಿದಂತಹ ಘಟನೆ ಇದು. ಹಣಕ್ಕೆ ಪದೇ ಪದೇ ಬೇಡಿಕೆಯನ್ನು ಇಟ್ಟಿದ್ರು. ಈ ಸಂದರ್ಭದಲ್ಲಿ CCB ಪೊಲೀಸರಿಗೆ ಯುವಕ ದೂರನ್ನು ಕೂಡ ಕೊಡ್ತಾನೆ. ಆ ಬಳಿಕ CCB ಪೊಲೀಸರು ಹಣ ಕೇಳಿ ಯುವಕರು ಅಂದರೆ ಆರೋಪಿಗಳು ಹಣ ಕೇಳಿದಂತಹ ಸಂದರ್ಭದಲ್ಲಿ ಹಣ ಕೊಡಬೇಕಾದ್ರೆ ಪಂಪ್ವೆಲ್ಗೆ ಬನ್ನಿ ಅನ್ನುವಂತಹ ಹೇಳಿ ಆ ಬಳಿಕ ಈ ಮಾಹಿತಿಯನ್ನು ಪೊಲೀಸರಿಗೆ ತಿಳಿಸಿ ಸದ್ಯ CCB ಪೊಲೀಸರು ಆರೋಪಿಗಳನ್ನು ಬಂಧಿಸಿದ್ದಾರೆ. ಇದು ಮಂಗಳೂರಿನ ಕೃಷ್ಣಾಪುರ ಮೂಲದ ಇಬ್ಬರು ಮಹಿಳೆಯರು ಸೇರಿದಂತೆ ಇಬ್ಬರು ಯುವಕರು ಈ ಒಂದು ಹನಿ ಟ್ರ್ಯಾಪ್ ಪ್ರಕರಣದಲ್ಲಿ ಭಾಗಿಯಾಗಿರ್ತಕ್ಕಂಥದ್ದು. ಹನಿಟ್ರಾ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ನಾಲ್ವರು ಆರೋಪಿಗಳನ್ನು ಬಂಧಿಸಿದ್ದಾರೆ. ಆರೋಪಿಗಳಾದಂತಹ ರೇಷ್ಮಾ ಯಾನೆ ನೀಮಾ, ಮೊಹಮ್ಮದ್ ಇಕ್ಬಾಲ್, ಜೀನತ್ ಮತ್ತು ಅಬ್ದುಲ್ ಖಾದರ್ ನಾಜೀಪ್ ಬಂಧಿತ ಆರೋಪಿಗಳು. ಫೇಸ್ಬುಕ್ ಮೂಲಕ ಒಂದು ಪರಿಚಯ ಆಗುತ್ತೆ, ಕೇರಳದ ಯುವಕನ ಜೊತೆ ಸಂಪರ್ಕವನ್ನು ಬೆಳೆಸ್ತಾರೆ. ಬಳಿಕ ಮಂಗಳೂರಿಗೆ ಸುರತ್ಕಲ್ಗೆ ಕರೆಸಿ ಹನಿ ಟ್ರ್ಯಾಪನ್ನು ಕೂಡ ಮಾಡ್ತಾರೆ. ಜನವರಿ 16 ಕುಂಬಳೆಯ ಯುವಕನನ್ನು ಸುರತ್ಕಲ್ಗೆ ಕರೆಸಿಕೊಂಡಿದ್ರು. 5 ಲಕ್ಷ ಹಣಕ್ಕಾಗಿ ಬೇಡಿಕೆಯನ್ನು ಕೂಡ ಇಟ್ಟಿದ್ರು. ಯುವಕನಿಗೆ ಬ್ಲ್ಯಾಕ್ ಮೇಲ್ ಮಾಡ್ತಾರೆ. ಈತನ ವಿಡಿಯೋವನ್ನು ಇಟ್ಟುಕೊಂಡು ಈತನ ಜೊತೆ ಆತನ ವಿಡಿಯೋ ಮಾಡಿ ಆ ಬಳಿಕ ಆತನಿಗೆ ಬ್ಲ್ಯಾಕ್ ಮೇಲ್ ಮಾಡ್ತಾರೆ. ಸುರತ್ಕಲ್ ಸಮೀಪದ ಕೃಷ್ಣಾಪುರದ ಮನೆಯಲ್ಲಿ ಹನಿ ಟ್ರ್ಯಾಪ್ ಆಗಿರ್ತಕ್ಕಂಥದ್ದು. ಈ ಪ್ರಕರಣಕ್ಕೂ ಮುನ್ನ 6 ಮಂದಿಗೆ ಹನಿ ಟ್ರ್ಯಾಪ್ ಮಾಡಿರುವಂತಹ ಮಾಹಿತಿ ಕೂಡ ಲಭ್ಯವಾಗಿದೆ. ಅಂದರೆ ಕುಂಬಳೆ ಮೂಲದ ಏನು ಯುವಕ ಇದ್ದಾನೆ, ಕೇರಳ ಮೂಲದ ಯುವಕ, ಈತನಿಗೆ ಮಾತ್ರ ಅಲ್ಲ, ಈ ಹಿಂದೆ ಕೂಡ 6 ಮಂದಿಗೆ ಇಂತಹದ್ದೇ ಒಂದು ಪ್ರಕರಣವನ್ನು ಮಾಡಿ ಮೋಸವನ್ನು ಮಾಡಿ ಹಣಕ್ಕೆ ಬೇಡಿಕೆಯನ್ನು ಇಟ್ಟಿರತಕ್ಕಂತಹ 6 ಪ್ರಕರಣ ಈ ಮಹಿಳೆಯರು ಮತ್ತು ಈ ಯುವಕರು ಮಾಡಿರ್ತಕ್ಕಂಥದ್ದು. ಸದ್ಯ ಮಂಗಳೂರು ಪೊಲೀಸರು ಇವರನ್ನು ಬಂಧಿಸಿದ್ದಾರೆ. ರೇಷ್ಮಾ ಬೀಡಿ ಕಟ್ಟುವಂಥ ವೃತ್ತಿಯನ್ನು ಮಾಡ್ತಾ ಇದ್ಲು, ಜೀನತ್ ಇನ್ಸೂರೆನ್ಸ್ ಹಾಗೂ ಇಕ್ಬಾಲ್ ಮತ್ತು ನಾಜೀಬ್ ಚಾಲಕ ವೃತ್ತಿಯನ್ನು ಮಾಡಿಕೊಳ್ತಾ ಇದ್ರು. ಇನ್ನು ಕಳೆದ ಹಲವು ವರ್ಷಗಳಿಂದ ಹನಿ ಟ್ರ್ಯಾಪ್ ನಡೆಸಿರುವ ಬಗ್ಗೆ ಕೂಡ ಇದೀಗ ಅನುಮಾನ ವ್ಯಕ್ತವಾಗ್ತಾ ಇದೆ. ಮೊದಲೇ ಸಾಮಾಜಿಕ ಜಾಲತಾಣದಲ್ಲಿ ಹಲವು ರೀತಿಯಲ್ಲಿ ಹಲವು ಪ್ರಕಾರದಲ್ಲಿ ಮೋಸಗಳು ನಡೀತಾ ಇದೆ, ಇದು ಕೂಡ ಒಂದು ಪ್ರಕಾರ. ಮೊದಲನೇದಾಗಿ ಚೆನ್ನಾಗಿ ಮಾತನಾಡುವಂಥದ್ದು, ಅವರನ್ನು ಒಂದು ರೀತಿ ತಮ್ಮ ಬಲೆಗೆ ಬೀಳಿಸುವಂಥದ್ದು, ಯುವಕರನ್ನು ಟಾರ್ಗೆಟ್ ಮಾಡಿ ಅವರನ್ನು ಒಂದು ರೀತಿ ಮಾತಾಡಿಕೊಂಡು ಅವರನ್ನು ಬಲೆಗೆ ಬೀಳಿಸುವಂಥದ್ದು. ಆ ಬಳಿಕ ಇಂತಹದೇ ಒಂದು ಅವರನ್ನು ಜಾಗಗಳಿಗೆ ಕರೆದುಕೊಂಡು ಹೋಗಿ ಬ್ಲ್ಯಾಕ್ ಮೇಲ್ ಮಾಡುವಂತಹ ಪ್ರಕರಣ ಇತ್ತೀಚೆಗೆ ಹೆಚ್ಚಾಗ್ತಾ ಇದೆ. ಜೊತೆಗೆ ಫೇಕ್ ಅಕೌಂಟುಗಳ ಮೂಲಕ ಕೂಡ ಕೆಲವೊಂದು ಪ್ರಕರಣ ನಡೀತಾ ಇದೆ. ಸದ್ಯ ಇಂತಹ ಪ್ರಕರಣ ಹೆಚ್ಚಾಗಿ ಕಂಡು ಬರ್ತಾ ಇದೆ. ಸಾಮಾಜಿಕ ಜಾಲತಾಣವನ್ನು ದುರ್ಬಳಕೆ ಮಾಡಿಕೊಂಡು
ಇಂತಹ ಪ್ರಕರಣ ಅದು ಕೂಡ ಕರಾವಳಿಯಲ್ಲಿ ಹೆಚ್ಚಾಗ್ತಾ ಇದೆ. ಸದ್ಯ ಈ ಹನಿ ಟ್ರ್ಯಾಪ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಾಲ್ವರನ್ನ ಪೊಲೀಸರು ಬಂಧಿಸಿರ್ತಕ್ಕಂಥದ್ದು ಕೂಡ ಉತ್ತಮ ವಿಚಾರ. ಯಾಕಂತ ಹೇಳಿದ್ರೆ ಇವರು ಈ ಹಿಂದೆಯೂ ಕೂಡ ಹಲವಾರು ಪ್ರಕರಣ ಇಂಥದ್ದೇ ಪ್ರಕರಣಗಳು ಆಗಿರುವಂತಹ ಸಾಧ್ಯತೆ ಇರೋದ್ರಿಂದ ಮುಂದೆ ಕೂಡ ಇದು ಹಲವು ಪ್ರಕರಣಗಳಿಗೆ ದಾರಿಯಾಗ್ತಾ ಇತ್ತು ಇವರನ್ನ ಬಂಧಿಸದಿದ್ರೆ. ಸದ್ಯ ಆರೋಪಿಗಳನ್ನ ಸಹಿತ ಮಂಗಳೂರು ಪೊಲೀಸರು ಬಂಧಿಸಿದ್ದಾರೆ. ಇಬ್ಬರು ಮಹಿಳೆಯರು ಸೇರಿದಂತೆ ಇಬ್ಬರು ಯುವಕರನ್ನ ಬಂಧಿಸಿದ್ದಾರೆ, ಪೊಲೀಸರು ವಶಕ್ಕೆ ಪಡೆದುಕೊಂಡಿದ್ದಾರೆ. ಈ ಹಿಂದೆ ಎಷ್ಟು ಪ್ರಕರಣದಲ್ಲಿ ಭಾಗಿಯಾಗಿದ್ದಾರೆ, ಏನ್ ಕತೆ ಏನ್ ವಿಚಾರ ಅನ್ನುವಂಥದ್ದು ಇನ್ನು ತನಿಖೆಯಿಂದಷ್ಟೇ ಸ್ಪಷ್ಟವಾಗಿ ಗೊತ್ತಾಗಬೇಕಾಗಿದೆ. ದೊಣ್ಣೆಗಳಿಂದ ಬೆದರಿಸಿ ಅವನ ಕಡೆಯಿಂದ 5 ಲಕ್ಷ ರೂಪಾಯಿ ಹಣ ಡಿಮ್ಯಾಂಡ್ ಮಾಡುವಂಥದ್ದು ಪ್ರಕರಣ ಬಯಲಿಗೆ ಬಂದಿತ್ತು. ಅದರ ಹಿನ್ನೆಲೆಯಲ್ಲಿ ಮತ್ತು ಅದರ ಬಗ್ಗೆ ಮಾಹಿತಿ ಸಿಕ್ಕ ಹಿನ್ನೆಲೆಯಲ್ಲಿ ಸುರತ್ಕಲ್ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಕೆಲ ಆರೋಪಿಗಳನ್ನ ವಶಕ್ಕೆ ತಗೊಂಡು ವಿಚಾರಣೆಗೆ ಪಡಿಸಲಾಯಿತು. ಈ ಘಟನೆ ಇದೇ ತಿಂಗಳು 14ನೇ ತಾರೀಕು ನಡೆದಿದ್ದು. ಕೇರಳ ಮೂಲದ ವ್ಯಕ್ತಿ ಏನಿದ್ದಾನೆ ಅವನ್ನ ಫೇಸ್ಬುಕ್ ಮುಖಾಂತರ ಈ ರೇಷ್ಮಾ ಮತ್ತು ಜೀನತ್ ಅನ್ನುವಂಥ ಇಬ್ಬರು ಹೆಣ್ಮಕ್ಕಳು ಪರಿಚಯ ಮಾಡಿಕೊಂಡು ನಂತರ ಫೇಸ್ಬುಕ್ಕಲ್ಲಿ ಚಾಟ್ ಮಾಡಿ ನಂತರ ನಂಬರ್ ಎಕ್ಸ್ಚೇಂಜ್ ಮಾಡಿಕೊಂಡು ಆಮೇಲೆ ಅವನಿಗೆ ಸಂಪರ್ಕಕ್ಕೆ ಸಿಗ್ತೀವಿ ಮತ್ತು ಮನೆಗೆ ಎಲ್ಲರೂ ಲಾಡ್ಜ್ಗೆ ಹೋಗೋಣ ಅಂಥದ್ದು ಅವನಿಗೆ ಬದಲಾಯಿಸಿ ಕರೆಸ್ಕೊಂಡು ಇಲ್ಲಿ ಕರ್ಕೊಂಡು ಬಂದಮೇಲೆ ಅಲ್ಲಿ ಒಂದು ಫಿಸಿಕಲ್ ಜಂಕ್ಷನಲ್ಲಿ ಒಂದು ಗಾಡಿಯಲ್ಲಿ ಹತ್ತಿಸ್ಕೋತಾರೆ. ಹತ್ತಿಸ್ಕೊಂಡು ಒಂದೇ ಗಾಡಿಯಲ್ಲಿ ರೇಷ್ಮನ್ನು ಹತ್ತಿಸ್ಕೊಂಡು ಆ ರೇಷ್ಮನ್ ಮನೆಗೆ ಹೋಗ್ತಾರೆ. ಮನೆಗೆ ಹೋದ ತಕ್ಷಣ ಹಿಂದೆಯಿಂದಲೇ ಫಾಲೋ ಮಾಡ್ಕೊಂಡ್ಬಂತ ಇನ್ನು ಉಳಿದ ಆರೋಪಿಗಳು ಈ ಪ್ರಕರಣದ್ದು ಜೀನತ್ತು ಇಕ್ಪಾಲ್ ಮತ್ತು ನಾಸಿಬ್ ಅಂತ ಈ 3 ಜನ ಸೇರಿಕೊಂಡು ಅವರಿಗೆ ಏಕಾಏಕಿ ಒಳಗಡೆ ಕೂಡ ಹಾಕ್ಕೊಂಡು ಚೆನ್ನಾಗಿ ಒಡೆದು ಕೈಗಳಿಂದ ನಂತರ ದೊಡ್ಡೆಯಿಂದ ಎಲ್ಲ ಎದುರಿಸಿ ಅವನಿಗೆ 5 ಲಕ್ಷ ರೂಪಾಯಿ ಹಣ ಡಿಮ್ಯಾಂಡ್ ಮಾಡ್ತಾರೆ. ಅವ್ರಿಗೆ ಇಮಿಡಿಯೇಟಾಗಿ ಕೊಡೋಕ್ಕಾಗಲ್ಲ ಅಂತ ಹೇಳಿದ್ದೀನಿ. ಅವನ ಕಾರನ್ನ ಇಟ್ಕೊಂಡ್ಬಿಟ್ಟು ನಂತರ ವಿಡಿಯೋ ಮಾಡಿಕೊಂಡು ಅವನು ಸ್ವಲ್ಪ ಹೆದರೋ ರೀತಿಯಲ್ಲಿ ಅವನದು ಸ್ವಲ್ಪ ಬಟ್ಟೆ ಎಲ್ಲ ತೆಗೆಸಿ ಎಲ್ಲ ವಿಡಿಯೋ ಮಾಡಿಕೊಂಡು ನಂತರ ನೀವು ಕೊಡಲಿಲ್ಲ ಅಂತಂದರೆ ಇದನ್ನೆಲ್ಲ ನಾವು ಸಾಮಾಜಿಕ ಜಾಲತಾಣಗಳಲ್ಲಿ ಬಿಟ್ಬಿಟ್ಟು ನಿಮಗೆ ಬದನಾಮ ಮಾಡ್ತೀವಿ ಮತ್ತು ನಿಮ್ಮ ಊರಿಗೆ ಬಂದ್ಬಿಟ್ಟು ನನ್ನ ಜೊತೆ ಸಂಪರ್ಕ ಇದೆ ಅಂತಂದು ನಿಮ್ಮ ಊರುಗಳಲ್ಲೆಲ್ಲ ಹೇಳಿ ಬೆದರಿಸಿ ಅಲ್ಲಿ ಊರಿಗೆ ಬರೆಯಲು ತೆಗಿತೀವಿ ಮತ್ತು ನನಗೆ ಅತ್ಯಾಚಾರ ಮಾಡಿದೀಯಾ ಅಂತಂದು ನಿಮ್ಮ ಮೇಲೆ ರೇಪ್ ಕೇಸ್ ಕೂಡ ಕೊಡ್ತೀವಿ ಅಂತಂದೆಲ್ಲ ಬೆದರಿಸಿ ಅವ್ನ ಕಡೆಯಿಂದ ಸ್ವಲ್ಪ 5 ಲಕ್ಷ ಹಣಕ್ಕೆ ಡಿಮ್ಯಾಂಡ್ ಮಾಡ್ತಾರೆ. 5 ಲಕ್ಷ ನನಗೆ ಏಕಾಏಕಿ ಒಂದೇ ಸರಿ ಅಡ್ಜಸ್ಟ್ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಆಗಲ್ಲ ಅನ್ನೋದು ಏನೇನು ಫಸ್ಟಿಗೆ ಫಸ್ಟ್ ಇನ್ಸ್ಟಾಲ್ಮೆಂಟ್ ರೀತಿಯಲ್ಲಿ ಸುಮಾರು 30,000 ರೂಪಾಯಿಗಳನ್ನು ಅವನ ಕಡೆಯಿಂದ ಪಡ್ಕೊತಾರೆ. ಸೊ ಅವನು ಈ ಒಂದು ಪ್ರಕರಣ ನಮ್ಮ ಸುರತ್ಕಲ್ ಪೊಲೀಸ್ ಠಾಣೆಯಲ್ಲಿ 14ನೇ ತಾರೀಕು ದಾಖಲು ಮಾಡಿದ ಹಿನ್ನೆಲೆಯಲ್ಲಿ ನಾವು ಒಟ್ಟು 4 ಜನ ಆರೋಪಿಗಳನ್ನು ವಶಕ್ಕೆ ತಗೊಂಡಿದ್ದೀವಿ, ಅರೆಸ್ಟ್ ಮಾಡಿದ್ದೀವಿ ಕೂಡ. ರೇಷ್ಮಾ ಅಲಿಯಾಸ್ ಸೀಮಾ ಅಂತ, ಆಮೇಲೆ ಇನ್ನೊಬ್ಬರು ಜೀನಾತ್ ಅಲಿಯಾಸ್ ಮೊಬಿಕ್, ಇಕ್ಬಾಲ್ ಮೊಹಮ್ಮದ್ ಮತ್ತು ನಾಸಿಬ್ ಅಲಿಯಾಸ್ ಅಬ್ದುಲ್ ಖಾದರ್ ಅಂತ ಒಟ್ಟು ಈ 4 ಜನನ ನಾವು ಅರೆಸ್ಟ್ ಮಾಡಿಕೊಂಡಿದ್ದೀವಿ. ಇವರೆಲ್ಲ ಕೃಷ್ಣಾಪುರ ರೋಡು ಸುರತ್ಕಲ್ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ವಾಸ ಮಾಡುವಂಥವ್ರು. ಇವರಲ್ಲಿ ರೇಷ್ಮಾ ಬೀಡಿ ಕಟ್ಟುವ ವ್ಯವಹಾರ ಮಾಡ್ತಾರೆ ಮತ್ತು ಕೆಲಸ ಮಾಡ್ತಾರೆ. ಜೀನಾತ್ ಇನ್ಶೂರೆನ್ಸ್ ಏಜೆಂಟ್ ರೀತಿಯಲ್ಲಿ ಕೆಲಸ ಮಾಡ್ತಾರೆ ಮತ್ತು ಇವರು ಹೆಣ್ಮಕ್ಳು ಅಂತ ಇವರು ಡ್ರೈವರ್ಸ್ ಆಗಿದ್ದಾರೆ. ಸೊ ಇವ್ರದ್ದು ಕೇವಲ 4 ಜನ ತಂಡ ಅಲ್ಲ, ಇನ್ನು ಸ್ವಲ್ಪ ಹೆಚ್ಚಿನ ಸಂಖ್ಯೆಯಲ್ಲಿ ಇವರೊಂದು ಸರ್ಕಲ್ಲೇ ಇದೆ. ಆ ಸರ್ಕಲ್ಗಳಲ್ಲಿ ಯಾರ್ಯಾರನ್ನ ಫೇಸ್ಬುಕ್ ಅಕೌಂಟು ಮತ್ತು ಬೇರೆ ಸೋಷಿಯಲ್ ಮೀಡಿಯಾ ಅಕೌಂಟ್ಗಳು ಮತ್ತು ವಾಟ್ಸಪ್ಪಲ್ಲಿ DP ಗಳೆಲ್ಲ ಬೇರೆ ರೀತಿ ಹೆಣ್ಮಕ್ಳಲ್ಲಿ ಹಾಕ್ಕೊಂಡು ಅದರಿಂದ ಟ್ರ್ಯಾಕ್ ಮಾಡುವಂಥ ಕೆಲಸವನ್ನು ಮಾಡಿದ್ದಾರೆ. ಸೊ ಇದೊಂದು ಕ್ಲಿಯರ್ ಕೇಸ್ ಆಫ್ ಹನಿ ಟ್ರ್ಯಾಪ್ ಪ್ರಕರಣ ಅಂತ ಖಂಡಿತ ಹೇಳ್ಬೋದು. ಆಮೇಲೆ ಇನ್ನು ಹೆಚ್ಚುವರಿ ಆಗಿದ್ದರೆ ಇನ್ನು ಕನಿಷ್ಠ 4-5 ಜನ ಆರೋಪಿಗಳು ಈ ಒಂದು ಗುಂಪಿನಲ್ಲಿ ಭಾಗಿಯಾಗಿರುತ್ತದೆ. ಸದ್ಯದ ತನಿಖೆ ನಮಗೆ ಕಂಡುಬಂದಿದೆ ಮತ್ತು ನಮಗೆ ಸಿಕ್ಕಿರೋ ಸಾಕ್ಷ್ಯಾಧಾರಗಳು ಮತ್ತು ವಿಚಾರಣೆ ಕಂಡುಬಂದಿರುತ್ತದೆ. ಇನ್ನು 6 ಪ್ರಕರಣಗಳಲ್ಲಿ ಇವರು ಈಗಾಗಲೇ ಭಾಗಿಯಾಗಿದ್ದಾರೆ, ಅಂದರೆ ಅವರ ಮೊಬೈಲ್ಗಳಲ್ಲೇ ಸಿಕ್ಕಿರುವಂಥ ವಿಡಿಯೋಗಳಲ್ಲಿ ಇನ್ನು 5-6 ಜನ ಒಟ್ಟು 6 ಜನರನ್ನ ಇದೇ ರೀತಿ ಬೆದರಿಸಿ ಅವ್ರ ಕಡೆಯಿಂದ ಹಣ ವಸೂಲಿ ಮಾಡುವಂಥದ್ದು ಅದೆಲ್ಲ ಮಾಡಿದ್ದಾರೆ. ಅವ್ರನ್ನ ಸಂಪರ್ಕ ಮಾಡಿಕೊಂಡು ಅವ್ರ ಕಡೆಯಿಂದ ನಾವು ಪ್ರಕರಣ ದಾಖಲಿಸ್ಕೊಳ್ಳಿಕ್ಕೆ ಸೂಕ್ತ ಕ್ರಮವನ್ನು ಕೈಗೊಳ್ಳಾಗ್ತಾ ಇದೆ. ಇವ್ರು ಮೂಲತಃ ಕೇರಳ ಮೂಲದ ಸ್ವಲ್ಪ ವ್ಯಕ್ತಿಗಳಾಗಿರ್ತಾರೆ, ಅವ್ರನ್ನ ನಮ್ಮ ಲೋಕಲ್ ಭಾಷೆಯಲ್ಲಿ ಮಾತಾಡಿಸಿ ಬಿಸ್ಲಾಯಿಸಿ ಈ ಥರ ಕರೆಸ್ಕೊಂಡು ಹನಿ ಟ್ರ್ಯಾಪ್ ಮಾಡುವಂಥದ್ದು ನಮ್ಮ ಗಮನಕ್ಕೆ ಬಂದಿದೆ. ಫೋನ್ ನಂಬರ್ಸ್ ಕೆಲವು ಸಿಕ್ಕಿದೆ, ಕೆಲವು ಫೋನ್ ನಂಬರ್ ಸ್ವಿಚ್ ಆಫ್ ಆಗಿದೆ. ಈಗ ಅದನ್ನು ಟೆಕ್ನಿಕಲಿ ನಾವು ಅನರ್ಥ ಮಾಡ್ಬೋದು, 6 ಜನ ಯಾರು ಅನ್ನೋದನ್ನು ನಾವು ಪತ್ತೆ ಮಾಡ್ಬೋದು. ಯಾಕಂದರೆ ಚಾರ್ಟ್ ಹಿಸ್ಟ್ರಿ ಸಿಕ್ಕಿದೆ, ಆಮೇಲೆ ಬೇರೆ ಬೇರೆ ಇನ್ಫಾರ್ಮೇಷನ್ನ ಸಿಕ್ಕಿದೆ ಅವ್ರ ಬಗ್ಗೆ. ಅವರುಗಳು ನಮಗೆ ಸಿಕ್ಕಿರೋ 2 ಪ್ರಕರಣಗಳಲ್ಲಿ ಅವರು ಕೂಡ ಕೇರಳ ಮೂಲದವರೇ ಇದ್ದಾರೆ. ಕೇರಳ ಮೂಲದ ವ್ಯಕ್ತಿಗಳು ಈ ಕಡೆ ಬಂದು ಈ ಒಂದು ಟ್ರಾಫಿಕ್ಗೆ ಬಿದ್ದಿರುವಂಥದ್ದು ಗಮನಕ್ಕೆ ಬಂದಿದೆ. ಮತ್ತು ಉಳಿದಂಥವ್ರು ಕೂಡ ಅವ್ರು ಮಾತಾಡೋದೆಲ್ಲ ಭಾಷೆಯನ್ನು ನೋಡಿದರೆ ಸ್ವಲ್ಪ ಆ ಕಡೆ ಬೇಕಿರ್ಬೋದು ಅನ್ನೋದು ನಮ್ಮ DCP ಹೇಳ್ತಾರೆ. ಮತ್ತು ಮಲಯಾಳಂ ಆಕ್ಸೆಂಟಲ್ಲಿ ಮಾತಾಡೋದು